ಶ್ರೀರಾಮ ಸಮರ್ಥ 101. ಭಗವಂತನ ಇಚ್ಛೆಯಿಂದ ಎಲ್ಲವೂ ನಡೆದಿರುತ್ತದೆ ಎಂಬ ಭಾವನೆಯನ್ನಿಟ್ಟುಕೊಂಡು ಪ್ರಾಪ್ತವಾದದ್ದಕ್ಕೆ ಬೇಡವೆನ್ನದೆ ಹಾಗೂ ಪ್ರಾಪ್ತವಾಗದಿರುವುದರ ಬಗ್ಗೆ ದುಃಖ ಹೊಂದದೇ ಇರಬೇಕು. 102. ಕೃಷ್ಣನ ಅವತಾರವು ಪೂರ್ಣಾವತಾರವೆಂದು ಅನ್ನುತ್ತಾರೆ. ಆದರೆ ಭಗವಂತನ ಎಲ್ಲ ಅವತಾರಗಳು ಆಯಾ ಸಮಯದಲ್ಲಿ ಪೂರ್ಣವೇ ಆಗಿದ್ದವು. 103. ಪ್ರತಿಯೊಂದು ಅವತಾರಕ್ಕೂ ಭಗವಂತನ ಅವತಾರವೆಂದೇ ಅನ್ನುತ್ತಾರೆ. ಯಾವಾಗ ಎಷ್ಟು ಶಕ್ತಿಯ ಅವಶ್ಯಕತೆ ಇರುತ್ತಿತ್ತೋ ಆವಾಗ ಭಗವಂತನು ಅಷ್ಟೇ ಶಕ್ತಿಯನ್ನು ತೋರಿಸಿದನು. ಅವಶ್ಯಕತೆಗಿಂತ ಹೆಚ್ಚು ಶಕ್ತಿ ಪ್ರಯೋಗ ಮಾಡಿದರೆ ಕಾರ್ಯವಾಗುವುದಿಲ್ಲ. 104. ಪ್ರತಿಯೊಂದು ಅವತಾರದಲ್ಲಿ ಭಗವಂತ ಹಾಗೂ ಅವನ ನಾಮವು ಪ್ರಸಿದ್ಧವಾಗಿರುತ್ತದೆ. ಅವತಾರಗಳು ಆಗಿ ಹೋದವು, ಆದರೆ ಅವನ ನಾಮಗಳು ಇನ್ನೂ ಹಾಗೆಯೇ ಉಳಿದಿರುತ್ತವೆ. ಕಲಿಯುಗದಲ್ಲಿ ದೇಹಧಾರಿಯಾದ ಅವತಾರ ಇಲ್ಲದಿದ್ದರೂ ನಾಮಾವತಾರವಿರುತ್ತದೆ. ಇದೇ ನಿಜವಾದ ಅವತಾರವಾಗಿರುತ್ತದೆ. 105. ವೇದಗಳಿಗೂ ಶಕ್ಯವಾಗದ್ದನ್ನು ವೇದಗಳು ಯಾವುದರ ಬಗ್ಗೆ ನೀತಿ ನೀತಿ ಎಂದು ಸುಮ್ಮನಾಗುತ್ತವೆಯೋ ಅಂಥ ಪರಮಾತ್ಮನ ಸ್ವರೂಪವನ್ನು ಸಂತರು ಅರಿತುಕೊಂಡರು. ಆದ್ದರಿಂದ ಅವರು ಭಗವಂತನನ್ನು ಸಗುಣದಲ್ಲಿ ತಂದಿರುತ್ತಾರೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.